ಆಹಾರವನ್ನು ಬಾಯಿಯಲ್ಲಿ ಮಸೆಯುವುದರಿಂದ ಯಾಂತ್ರಿಕ ಜೀರ್ಣಕ್ರಿಯೆ ಪ್ರಾರಂಭವಾಗುತ್ತದೆ. ಲಾಲಾ ರಸದೊಂದಿಗೆ ಆಹಾರವು ಬೆರೆತಾಗ ರಾಸಾಯನಿಕ ಜೀರ್ಣಕ್ರಿಯೆಯಾಗಿ ಕನ್ವರ್ಟ್ ಆಗುತ್ತದೆ. ಲಾಲಾ ರಸವು ಕಾರ್ಬೋಹೈಡ್ರೇಟ್ಗಳ ವಿಭಜನೆಯನ್ನು ಪ್ರಾರಂಭಿಸುವ ಕಿಣ್ವವನ್ನು ಹೊಂದಿರುತ್ತದೆ, ಅಂದರೆ ಅಮಲೈಸ್ ಎಂಬುವ ಕಿಣ್ವಗಳನ್ನು ಹೊಂದಿರುತ್ತದೆ. ಆಹಾರ ಲಾಲಾ ರಸದಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿರುವುದನ್ನು ಬೋಲಸ್ ಎಂದು ಕರೆಯುತ್ತಾರೆ. ಈ ಬೋಲಸನ್ನು ನಾಲಿಗೆ ಗಂಟಲಿಗೆ ತಳ್ಳುತ್ತದೆ. ಇಲ್ಲಿ ಕಿರುನಾಲಿಗೆ ಅಥವಾ ಎಪಿಗ್ಲೂಟಸ್ ಇರುತ್ತದೆ. ಇದು ಧ್ವನಿಪೆಟ್ಟಿಗೆ ಮತ್ತು ಅನ್ನನಾಳದ ನಡುವೆ ಸ್ವಿಚ್ ಆಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ಗಾಳಿಯು ಶ್ವಾಸಕೋಶಕ್ಕೆ ವಾಯುಮಾರ್ಗವನ್ನು ಪ್ರವೇಶಿಸಲು ಮತ್ತು ಅನ್ನನಾಳಕ್ಕೆ ಆಹಾರವನ್ನು ಹಾದು ಹೋಗಲು ಅನುವು ಮಾಡಿಕೊಡುತ್ತದೆ. ಇದು ಗಂಟಲನ್ನು ಹೊಟ್ಟೆಯೊಂದಿಗೆ ಸಂಪರ್ಕಿಸುವ ಸ್ನಾಯುವಿನ ಕೊಳವೆಯೊಂದಿದೆ. ಇದನ್ನು ಅನ್ನನಾಳ ಎಂದು ಕರೆಯುತ್ತಾರೆ. ಅನ್ನನಾಳವು ಸುಮಾರು 8 ಇಂಚು ಉದ್ದವಿದೆ. ನುಂಗಿದ ಆಹಾರವನ್ನು ಹೊಟ್ಟೆಗೆ ಸರಿಸಲು ಅನ್ನನಾಳದ ಸ್ನಾಯು ಪ್ರಿಸ್ಟಾಲ್ಟಿಕ್ ಕ್ರಿಯೆಯೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ನಂತರ ಆಹಾರವು ಹೊಟ್ಟೆಯನ್ನು ಪ್ರವೇಶಿಸುತ್ತದೆ. ಅದು ದುಂಡಗಿನ ಟೊಳ್ಳಾದ ಜೆ ಆಕಾರದ ಅಂಗಾಂಗವಾಗಿದೆ. ಅನ್ನನಾಳ ಮತ್ತು ಡಿಯೋಡಿನಮ್ನ ನಡುವೆ ಇರುವ ಹೊಟ್ಟೆಯು 3 ಯಾಂತ್ರಿಕ ಕಾರ್ಯಗಳನ್ನು ಹೊಂದಿದೆ. ಮೊದಲನೆಯದಾಗಿ, ನುಂಗಿದ ಆಹಾರ ಮತ್ತು ದ್ರವವನ್ನು ಶೇಖರಿಸಿ ಇಡಲು, ಇದು ಹೊಟ್ಟೆಯ ಮೇಲಿನ ಭಾಗದ ಸ್ನಾಯುಗಳನ್ನು ವಿಶ್ರಾಂತಿ ಮಾಡಲು ಮತ್ತು ನುಂಗಿದ ವಸ್ತುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಸ್ವೀಕರಿಸಲು ಅಗತ್ಯವಾಗಿರುತ್ತದೆ. ಜೀರ್ಣಕ್ರಿಯೆಯ ಸಮಯದಲ್ಲಿ ಆಹಾರವನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಚಲಿಸಲು ಸಹಾಯ ಮಾಡುತ್ತದೆ. ಇನ್ನು ಎರಡನೆಯ ಕೆಲಸವೆಂದರೆ, ಹೊಟ್ಟೆಯಿಂದ ಉತ್ಪತ್ತಿಯಾಗುವ ಜೀರ್ಣಕಾರಿ ರಸದೊಂದಿಗೆ ಆಹಾರದ ದ್ರವವನ್ನು ಮಿಶ್ರಣ ಮಾಡುವುದು. ಹೊಟ್ಟೆಯ ಕೆಳಗಿನ ಭಾಗವು ಈ ವಸ್ತುಗಳನ್ನು ಅದರ ಸ್ನಾಯುವಿನ ಕ್ರಿಯೆಯಿಂದ ಬ್ಲೆಂಡರ್ ಆಗಿ ಮಿಶ್ರಣ ಮಾಡುತ್ತದೆ. ಅಂತಿಮವಾಗಿ 3 ಮಿಲಿಮೀಟರ್ ಗಾತ್ರಕ್ಕೆ ಆಹಾರವನ್ನು ಸಣ್ಣ ಕಣಗಳಾಗಿ ವಿಭಜಿಸುತ್ತದೆ. ಹೊಟ್ಟೆಯು ಈ ಆಮ್ಲೀಯ ಬೋಲಸನ್ನು ನಿಧಾನವಾಗಿ ಸಣ್ಣ ಕರುಳಿಗೆ ತಳ್ಳುತ್ತದೆ. ಸಣ್ಣ ಕರುಳು ಜೀರ್ಣಾಂಗ ವ್ಯೂಹದ ಒಂದು ಅಂಗವಾಗಿದ್ದು ಆಹಾರದಿಂದ ಪೋಷಕಾಂಶಗಳು ಮತ್ತು ಖನಿಜಗಳನ್ನು ಹೀರಿಕೊಳ್ಳುವಿಕೆಯನ್ನು ಮಾಡುತ್ತದೆ. ಇದು ಹೊಟ್ಟೆ ಮತ್ತು ದೊಡ್ಡ ಕರುಳಿನ ನಡುವೆ ಇರುತ್ತದೆ. ಡಿವೋಡಿನಮ್ ಸ್ವಲ್ಪ ಸ್ವಲ್ಪವೇ ಸಣ್ಣ ಕರುಳಿಗೆ ತಳ್ಳುತ್ತದೆ. ಸಣ್ಣ ಕರುಳಿನ ಮೊದಲ ಭಾಗವು ಜಠರದಿಂದ ಭಾಗಶಃ ಜೀರ್ಣವಾಗುವ ಆಹಾರವನ್ನು ಪಡೆಯುತ್ತದೆ ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆಯನ್ನು ಪ್ರಾರಂಭಿಸುತ್ತದೆ. ಡಿವೋಡಿನಮ್ ಕರುಳಿನ ಒಂದು ಚಿಕ್ಕ ಭಾಗವಾಗಿದೆ ಮತ್ತು ಇದು ಸುಮಾರು 23-28 ಸೆಂಟಿಮೀಟರ್ ಇರುತ್ತದೆ. ಮೇಧೋಜೀರಕಾಂಗ ಗ್ರಂಥಿಯ ರಸಗಳು ಮತ್ತು ಪಿತ್ತರಸವು ಕೊಬ್ಬುಗಳು, ಕಾರ್ಬೋಹೈಡ್ರೇಟ್ಗಳು ಮತ್ತು ಪ್ರೋಟೀನ್ಗಳನ್ನು ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಆಹಾರವು ಈಗ ಸಣ್ಣ ಕರುಳಿನಲ್ಲಿದೆ ಮತ್ತು ಬಹಳ ದೂರ ಸಾಗಬೇಕಿದೆ. ಒಬ್ಬ ವ್ಯಕ್ತಿಯು ಬೆಳೆದಂತೆ ಸಣ್ಣ ಕರುಳು 20 ಪಟ್ಟು ಹೆಚ್ಚಾಗುತ್ತದೆ. ನವಜಾತ ಶಿಶುವಿನಲ್ಲಿ ಸುಮಾರು 200 ಸೆಂಟಿಮೀಟರ್ ಉದ್ದವಿರುತ್ತದೆ, ಆದರೆ ವಯಸ್ಕರಲ್ಲಿ ಸುಮಾರು 6 ಮೀಟರ್ ಉದ್ದವಿರುತ್ತದೆ. ಸಣ್ಣ ಕರುಳಿನ ಒಳಗಿನ ಗೋಡೆಗಳು ಲೋಳೆ ಪೊರೆಯ ಮಡಿಕೆಗಳನ್ನು ತೋರಿಸುತ್ತವೆ. ಇಲ್ಲಿ ಸಿಲಿಯಾ ಎಂಬುವ ಕೂದಲು ಇರುತ್ತದೆ. ಇವುಗಳನ್ನು ಪ್ಲೀಕೆ ಸರ್ಕ್ಯುಲರ್ಗಳು ಎಂದು ಕರೆಯಲಾಗುತ್ತದೆ, ಏಕೆಂದರೆ ನಿಮ್ಮ ದೇಹವು ಸರಿಯಾಗಿ ಕೆಲಸ ಮಾಡಲು ಮತ್ತು ಆರೋಗ್ಯಕರವಾಗಿ ಕಾರ್ಯನಿರ್ವಹಿಸಲು ಆಹಾರ ಮತ್ತು ಪಾನೀಯದಿಂದ ಪೋಷಕಾಂಶಗಳ ಅಗತ್ಯವಿದೆ ಮತ್ತು ಆರೋಗ್ಯಕರವಾಗಿ ಉಳಿಯಲು ಜೀರ್ಣಕ್ರಿಯೆ ಮುಖ್ಯವಾಗಿದೆ. ಜೀವಸತ್ವಗಳು, ಖನಿಜಗಳು ಮತ್ತು ನೀರು ಪೋಷಕಾಂಶಗಳು ನಿಮ್ಮ ಜೀರ್ಣಾಂಗ ವ್ಯವಸ್ಥೆ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಮತ್ತು ಶಕ್ತಿಯನ್ನು ಬೆಳವಣಿಗೆಗೆ ಬಳಸಿಕೊಳ್ಳಲು ನಿಮ್ಮ ದೇಹಕ್ಕೆ ಸಾಕಷ್ಟು ಸಣ್ಣ ಭಾಗಗಳಾಗಿ ವಿಭಜಿಸುತ್ತದೆ. ಅದು ಹೆಚ್ಚಾಗಿ ದ್ರವವಾಗಿದ್ದು ನಂತರ ಕೋಲನ್ಗೆ, ಅಂದರೆ ದೊಡ್ಡ ಕರುಳಿಗೆ ಚಲಿಸುತ್ತದೆ. ಕೋಲನ್ನಲ್ಲಿರುವ ಕೋಲನ್ ಬ್ಯಾಕ್ಟೀರಿಯಾಗಳು ಉಳಿದ ವಸ್ತುವನ್ನು ಹೊಡೆಯುತ್ತವೆ. ನಂತರ ಕೋಲನ್ ಉಳಿದ ವಸ್ತುಗಳನ್ನು ಗುದನಾಳದೊಳಗೆ ಚಲಿಸುತ್ತದೆ. ಗುದನಾಳವು ಈ ತ್ಯಾಜ್ಯಕ್ಕೆ ಶೇಖರಣಾ ಹೋಲ್ಡರ್ನಂತಿದೆ. ಗುದನಾಳದಲ್ಲಿರುವ ಸ್ನಾಯುಗಳು ದೇಹದಿಂದ ಮಲ ಎಂದು ಕರೆಯಲ್ಪಡುವ ತ್ಯಾಜ್ಯವನ್ನು ಗುದದ್ವಾರದ ಮೂಲಕ ಹೊರಹಾಕುತ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.